ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳು ಹಲವಾರು ಜಿಲ್ಲೆಗಳನ್ನು ಭೇಟಿ ಮಾಡಿದ್ರಿ, ನಾನು ಮೈಸೂರನ್ನು ಭೇಟಿ ಮಾಡಿದ್ದೆ, ಹಾವೇರಿಗೆ ಮತ್ತು ಶಿವಮೊಗ್ಗ ಈ ಭಾಗಗಳಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ. ಮೊನ್ನೆ ಕಾರವಾರಕ್ಕೆ ಹೋಗಬೇಕಾಯಿತು. ವಿಪರೀತವಾದಂಥ ಹವಾಮಾನ ವೈಪರೀತ್ಯದಿಂದ ಹೋಗೋಕ್ಕೆ ಆಗಲಿಲ್ಲ, ಅಲ್ಲಿ ಸರಿ ಇರಲಿಲ್ಲ ಹವಾಮಾನ, ಅದಕ್ಕೋಸ್ಕರ ಇಲ್ಲ ಅಂತ ಅಂದು ಹೋಗ್ತಾ ಇದ್ದೀನಿ. ನಮ್ಮ ಮೊದಲ ಆದ್ಯತೆ 10,000 ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದು ರೀಚ್ ಆಗಬೇಕು, ಯಾವುದೇ ಮಧ್ಯವರ್ತಿಗಳ ಸಹಾಯ ಇದ್ದರೆ ರೀಚ್ ಆಗಬೇಕು, ಪ್ರಾಮಾಣಿಕರಿಗೆ ರೀಚ್ ಆಗಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಫಲಾನುಭವಿಗಳಲ್ಲದೇ ಇರುವಂಥ ಹೋಗ ಸಿಗಬಾರ್ದು, ಇದು ಫಸ್ಟು. ಸೆಕೆಂಡು, ನಾವು ಅವರಿಗೆ ಮನೆ ಕಟ್ಕೊಳ್ಳೋವರೆಗೂ ಅವರಿಗೆ ಒಂದು ಶೆಡ್ಗಳನ್ನು ಹಾಕ್ಕೊಡ್ಬೇಕು ಅನ್ನೋ ವಿನಂತಿಯನ್ನು ಮಾಡಿದ್ದಾರೆ. ಮನೆ ಹೋದಾಗ ಶೆಡ್ ಯಾವುದೇ ಸಂಬಂಧ ಇಲ್ಲ. ನಾನು ಹಲವಾರು ಬಾಳಿ ಹೇಳಿದ್ದೀನಿ, ಇಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ಹಲವಾರು ನಾಯಕರ ಮೇಲೆ ಕೇಸ್ ಆಗಿದೆ, ಶಿಕ್ಷೆನೂ ಆಗಿದೆ. ಏನು ಬಿ ಜೆ ಪಿ ಕಾಲದಲ್ಲೇ ಅಲ್ಲ, ಎಲ್ಲ ಕಾಲದಲ್ಲೂ ಅವ್ರದ್ದು ಅದೊಂದು ಸ್ವಾಯತ್ತ ಸಂಸ್ಥೆ, ಸಿ ಬಿ ಐ ಇರ್ಬೋದು, ಇ ಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರಲ್ಲಿ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ರಾಜಕಾರಣ ನಾವು ಮಾಡಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಇವತ್ತು ಏನು ನಡೀತಾ ಇದೆ ಅದು ಕಾನೂನಾತ್ಮಕವಾಗಿ ನಡೀತಾ ಇದೆ. ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟು ಎನ್ಕ್ವೈರಿ ನಡೀತಾ ಇದೆ ಅಷ್ಟೇ, ಇನ್ನೂ ಏನೂ ಆಗಿಲ್ಲ. ಇಷ್ಟಕ್ಕೆ ರಾಜಕಾರಣ ಅನ್ನೋದು ಸರಿಯಲ್ಲ. ಆ ಥರ ನೋಡೋಕ್ಕೋದ್ರೆ ಯಡಿಯೂರಪ್ಪನವ್ರ ಮೇಲೆ ಆಗಿದೆ, ಯಡಿಯೂರಪ್ಪನವ್ರ ಮೇಲೆ ಭಾಳಷ್ಟು ಕೇಸ್ಗಳು ಆಗಿದೆ. ಆ ಸಂದರ್ಭದಲ್ಲಿ ಅದನ್ನು ರಾಜಕಾರಣ ಅಂತ ಇವರ್ಯಾರು ಹೇಳಲಿಲ್ಲ. ಇವ್ರ ಮೇಲೆ ಬಂದಿರೋದು ಮಾತ್ರ ಇದ್ರ ರಾಜಕಾರಣ ಅಂತಾರೆ. ಯಡಿಯೂರಪ್ಪನವ್ರ ಬಂದ ಮೇಲೆ ಬಂದಾಗ, ಅಮಿತ್ ಶಾ ಅವ್ರ ಮೇಲೆ ಬಂದಾಗ, ನರೇಂದ್ರ ಮೋದಿ ಅವ್ರ ಮೇಲೆ ಬಂದಾಗ ಅದನ್ನು ಯಾರು ರಾಜಕಾರಣ ಅಂತ ಹೇಳಕ್ಕಿವ್ರು ಇಷ್ಟೇ ಇರಲ್ಲ. ಅದರಿಂದ ಇದು ಕಾನೂನಾತ್ಮಕ ಚಟುವಟಿಕೆ, ಕಾನೂನಾತ್ಮಕವಾಗಿ ನಡೀತಾ ಇರೋವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಪ್ರೇರಣೆ ಆಗಲಿ, ರಾಜಕೀಯದ ಒತ್ತಡ ಆಗಲಿ ಇಲ್ಲ ಅನ್ಸ್ತದೆ. ಬಿ ಜೆ ಪಿಗೆ ಅದರ ಅವಶ್ಯಕತೆಯೂ ಇಲ್ಲ, ನಾವು ಮಾಡೋದು ಇಲ್ಲ. ಸರ್ಕಾರ ಹೊರಟೋಗಿ ಹೋಟೆಲ್ಗೆ ಇರೋಕ್ಕಾಗ್ತಾ ಇಲ್ಲ, ಅಧಿಕಾರ ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಉರುಳು ಇಲ್ಲ, ತಿರುಳು ಇಲ್ಲ. ಯಡಿಯೂರಪ್ಪನವರು ಇನ್ನು 3 ವರ್ಷ 10 ತಿಂಗಳು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಒಳ್ಳೆ ಆಡಳಿತವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ ಸರ್. ಸರ್ ಮುಂದೆ If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.